ವೆಲ್ಕಮ್ ಟು ಇಂಡಿಯನ್ ಮನಿ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಫಿನಾನ್ಷಿಯಲ್ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಒಂದು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಾಕಷ್ಟು ಸರಿ ನಾವು ಯಾರ್ದೋ ಮಾತು ಕಟ್ಕೊಂಡು ಎಲ್ಲೋ ಒಂದು ಸ್ವಲ್ಪ ಅಮೌಂಟ್ ಉಳ್ಸಕ್ಕೆ ಹೋಗಿ ತುಂಬ ದೊಡ್ಡ ಮೊತ್ತದ ಅಮೌಂಟ್ನ ನಾವು ಕಳ್ಕೊಂಡಿರ್ತೀವಿ. ಅದು ಸಾಲದು ಅಂತ ನಾವು ಎಲ್ಲೇ ಒಂದು ಇನ್ಶೂರೆನ್ಸ್ ತೊಗೊಳಕ್ಕೆ ಹೋಗಲಿ ಅಥವಾ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡಿರಲ್ಲ. ಏಜೆಂಟ್ಸ್ ಇರ್ತಾರೆ, ಏಜೆಂಟ್ಸ್ ಮಾತು ಕೇಳ್ತೀರಾ, ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಆದರೆ ಆ ಪಾಲಿಸಿ ನಿಮಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದಕ್ಕೆ ಫುಲ್ಫಿಲ್ ಮಾಡುತ್ತಾ, ಅಥವಾ ನಿಮಗೆ ಏನು ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ನ ಅದು ರೀಚ್ ಮಾಡುತ್ತಾ, ಅದ್ರ ಬಗ್ಗೆ ನೀವು ಯಾವುದೂ ತಿಳ್ಕೊಳಕ್ಕೆ ಹೋಗಲ್ಲ. ಸಾಕಷ್ಟು ಸರಿ ಏಜೆಂಟ್ಸ್ ಏನು ಮಾಡ್ತಾರೆ, ಅವ್ರಿಗೆ ಕಮಿಷನ್ ಯಾವ್ದು ಜಾಸ್ತಿ ಬರುತ್ತೆ ಅಂಥ ಪಾಲಿಸಿನ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಅವರು ಹಾಗಿರುವಾಗ ಅವ್ರಿಗೇನು ಆ ಪಾಲಿಸಿಲಿ ಪಾಸಿಟಿವ್ ಪಾಯಿಂಟ್ಸ್ ಇರುತ್ತೆ ಅದನ್ನು ಮಾತ್ರ ನಿಮ್ಗೆ ಹೇಳ್ತಾರೆ ಹೊರತು ನೆಗೆಟಿವ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನು ನಿಮ್ಮ ಹತ್ರ ಹೇಳಿರಲ್ಲ. ನೀವು ಕೂಡ ಅದ್ರ ಬಗ್ಗೆ ರಿಸರ್ಚ್ ಮಾಡಲ್ಲ, ಅದು ಅಟ್ಲೀಸ್ಟ್ ಒಂದು ಅವ್ರು ಏನು ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಫಿಲ್ ಮಾಡ್ತಾ ಅದರಲ್ಲಿ ಅವರು ಡೀಟೇಲ್ಡಾಗಿ ಎಲ್ಲದೂ ಮೆನ್ಷನ್ ಮಾಡಿರ್ತಾರೆ. ಆ ಪಾಲಿಸಿದ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ಬೋದು ಅಥವಾ ಕ್ಲೇಮ್ ಮಾಡೋದಾಗಿರ್ಬೋದು ಏನೋ ಒಂದು ಎಲ್ಲ ಒಂದು ಡೀಟೇಲ್ಸ್ ಅದರಲ್ಲಿರೋದ್ರೂ ಕೂಡ ನಾವು ಅದನ್ನು ಓದಕ್ಕೆ ಹೋಗಿರಲ್ಲ. ಈ ರೀತಿ ಮಾಡೋದ್ರಿಂದ ಲಾಸ್ ಯಾರಿಗೆ? ನಮಗೆ ಆಗಿರುತ್ತೆ. ಯಾವುದೇ ಒಬ್ಬರು ಏಜೆಂಟಿಗೆ, ಸಾಕಷ್ಟು ಎಲ್ಲ ಏಜೆಂಟ್ಸು ಹಾಗೆ ಇರ್ತಾರೆ ಅಂತ ನಾವು ಹೇಳಲ್ಲ. ಯಾಕಂದರೆ ಆಲ್ಮೋಸ್ಟ್ ಒಂದು 90% ಅಷ್ಟು ಏಜೆಂಟ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂದರೆ ಅವರಿಗೆ ಹೆಚ್ಚಾಗಿ ಇನ್ಶೂರೆನ್ಸ್ ಕಡೆಯಿಂದ ಅಥವಾ ಏನೇ ಒಂದು ಪ್ರೀಮಿಯಂ ಕಟ್ತೀರಾ, ಎಲ್ಲಿ ಒಂದು ಕಡೆ ಇನ್ವೆಸ್ಟ್ ಮಾಡ್ತೀರಾ, ಅದರಿಂದ ಏನು ಕಮಿಷನ್ ಬರುತ್ತೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಇಲ್ಲ, ಕರೆಕ್ಟಾದ ಪಾಲಿಸಿನ ನಿಮಗೆ ಸಜೆಸ್ಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಪ್ರತಿ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗೋದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು. ಹಾಗೆ ಆ ಫಿನಾನ್ಷಿಯಲ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳೋದ್ರಿಂದ ಈ ರೀತಿ ಪ್ರಾಬ್ಲಮ್ಸು ಆಗೋದಿಲ್ಲ. ಅದು ಅಲ್ಲದೆ ಇನ್ನು ಕೆಲವು ಸತಿ ನಾವು ಮಾಡೋದೇನೆಂದರೆ ನಮ್ಮ ದಡ್ಡತನ ಎಷ್ಟಿರ್ಬೋದು ಅಂದರೆ ಯಾರೋ ಒಂದು ಸಜೆಷನ್ ಕೊಡ್ತಾರೆ, ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ, ಹಾಗೆ ಡೈರೆಕ್ಟಾಗಿ ಅವ್ರು ಹೇಳಿದ್ನ ಕೇಳಿ ಹೋಗಿ ತುಂಬಾ ಲಾಸ್ ಮಾಡ್ಕೋತೀವಿ. ನೀವು ಅದಕ್ಕೆ ಫಾರ್ ಎಕ್ಸಾಂಪಲ್ ಅಂದರೆ ತೊಗೊಂಡ್ರು ನೀವೊಂದು ಹೊಸ ಕಾರ್ ಪರ್ಚೇಸ್ ಮಾಡಿರ್ತೀರ, ಕಾರ್ ಪರ್ಚೇಸ್ ಮಾಡಿ ಒಂದು 3 ಡೇಸ್ ಆಗಿರುತ್ತೆ ಅಂದ್ಕೊಳ್ಳೋಣ. ಹಾಗೆ ಹೋಗ್ತಿರುವಾಗ ಏನೋ ಒಂದು ಸಣ್ಣದೊಂದು ಪುಟ್ಟ ಆಕ್ಸಿಡೆಂಟ್ ಆಗಿ ವಿಂಡ್ಶೀಲ್ಡು ಅಥವಾ ಏನೋ ಒಂದು ಗ್ಲಾಸೋ ಏನೋ ಡ್ಯಾಮೇಜ್ ಆಗಿರುತ್ತೆ. ಇವಾಗ ವಿಂಡ್ಶೀಲ್ಡೇ ಡ್ಯಾಮೇಜ್ ಆಯಿತು ಅಂದ್ಕೊಳ್ಳಿ, ಒಂದು ಕೆಲಸ ಏನು ಮಾಡ್ತೀರಾ ನೀವು? ತಕ್ಷಣ ಶೋರೂಮಿಗೆ ಹೋಗೇ ಹೋಗ್ತೀರ. ಅಲ್ಲಿ ಹೋದಾಗ ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಅಂತ ಕೇಳಿರ್ತೀರ. ಆ ರೀತಿ ಕೇಳಿದಾಗ ಅಲ್ಲಿರುವಂಥ ಶೋರೂಮ್ ಅವರು ಹೇಳ್ಬೋದು, ಸರ್ ನೀವು ಈಗ ಫಸ್ಟು ಇನ್ಶೂರೆನ್ಸ್ ಕ್ಲೇಮ್ ಮಾಡೋದ್ರಿಂದ ಇದಕ್ಕೆ ಹೆಚ್ಚಂದರೆ 6,000-7,000 ಆಗುತ್ತೆ. ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಏನು 800 ರುಪೀಸ್ ನೋ ಕ್ಲೇಮ್ ಬೋನಸ್ ಅನ್ನೋದು ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದೇ ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ರೆ ಏನಾಗುತ್ತೆ, 90-95% ಅಷ್ಟು ಇನ್ಶೂರೆನ್ಸು ಕ್ಲೇಮ್ ಆಗಿರುತ್ತೆ. ಅದರಲ್ಲೂ ಕೆಲವೊಂದು ಇನ್ಶೂರೆನ್ಸ್ ಯಾವ್ದು ತೊಗೊಂಡಿರ್ತೀರಾ ಅಂತಲೂ ಇದಾಗುತ್ತೆ. ನೀವೊಂದು ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಕೂಡ ತೊಗೊಂಡಿರ್ಬೋದು. ಈ ರೀತಿ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ತೊಗೊಂಡ್ರೆ ಏನಾಗಿರುತ್ತೆ, ನೀವು ಇರುವಂಥ ವೆಹಿಕಲ್ ಇರ್ಬೋದು, ನೀವು ಯಾರ್ಯಾರು ಟ್ರಾವೆಲ್ ಮಾಡ್ತಿರ್ತೀರ ಅದ್ರ ಜೊತೆಗೆ ನಿಮ್ಮ ವೆಹಿಕಲ್ಗೂ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಹಾಗೆ ಯಾವ ವೆಹಿಕಲ್ಗೆ ಆಕ್ಸಿಡೆಂಟ್ ಆಗಿರುತ್ತೆ ನೆಕ್ಸ್ಟ್ ನಿಮ್ಮ ಕಾರಿಂದನೋ ಅಥವಾ ಯಾವುದೋ ಒಂದು ವೆಹಿಕಲ್ಗೆ ಆಕ್ಸಿಡೆಂಟ್ ಆಗಿದ್ರೆ ಆ ವೆಹಿಕಲ್ಗೆ ಮತ್ತು ಅದರಲ್ಲಿ ಯಾರ್ಯಾರು ಟ್ರಾವೆಲ್ ಮಾಡ್ತಿರ್ತಾರೆ ಅವರಿಗೆ ಸಹ ಇನ್ಶೂರೆನ್ಸ್ ಕವರೇಜು ಸಿಕ್ಕಿರುತ್ತೆ. ಹೀಗಿರುವಾಗ ನೀವೇನಾದ್ರು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ರೆ ನಿಮಗೆ ಅಲ್ಲಿ 90-95% ಅಷ್ಟು ಅಮೌಂಟು ಕ್ಲೇಮ್ ಮಾಡ್ಬೋದು. ಆವಾಗ ಹೆಚ್ಚಂದರೆ ಏನಾಗುತ್ತೆ, ನಿಮ್ಮ ಕೈಯಿಂದ ಒಂದು 500-1,000 ರುಪೀಸ್ ಖರ್ಚಾಗುತ್ತೆ. ನೀವು 800 ರುಪೀಸ್ ಬೋನಸ್ ನೋ ಕ್ಲೇಮ್ ಬೋನಸ್ ಸಿಗಲ್ಲ ಅಂತ ಹೇಳ್ಕೊಂಡು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ರೆ ಇಲ್ಲಿ 6-7,000 ರುಪೀಸ್ ನಿಮ್ಮ ಪಾಕೆಟಿಂದನೇ ನೀವು ಪೇ ಮಾಡಬೇಕು. ಸೊ ಇಲ್ಲಿ 800 ರುಪೀಸ್ ಜಾಸ್ತಿನ 6-5,000 ಏನು ನೀವು ಸ್ಪೆಂಡ್ ಮಾಡ್ತೀರ ಅದು ಜಾಸ್ತಿನ ಅದನ್ನು ನೀವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅವರೇನೋ ಒಂದು ನೆಕ್ಸ್ಟು ಈ 800 ರುಪೀಸ್ ನೋ ಕ್ಲೇಮ್ ಬೋನಸ್ ಸಿಗಲ್ಲ ಅಂತ ಹೇಳಿದ್ರು ಅಂತ ಇನ್ಶೂರೆನ್ಸ್ ಕ್ಲೇಮ್ ಮಾಡದೆ ಹೋದರೆ ಇಲ್ಲಿ 6-7,000 ಯಾರು ಪೇ ಮಾಡ್ತಾರೆ? ಶೋರೂಮ್ ಅವರು ಏನು ಪೇ ಮಾಡಲ್ಲ, ನೀವೇ ಪೇ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇನ್ನೊಂದ್ಸತಿ ಏನಾದ್ರು ನೆಕ್ಸ್ಟು ಬೇರೆಯವ್ರ ಮಾತು ಅವ್ರು ಹೇಳಿದು ಬೋನಸ್ ಸಿಗ್ತಾ ಇಲ್ಲ ಅಂತನೋ ಅಥವಾ ಇವಾಗ ಕ್ಲೇಮ್ ಮಾಡಬೇಡಿ ಅಂತ ಹೇಳ್ತಾನೋ ಅಥವಾ ಯಾವುದೇ ಒಂದು ಏಜೆಂಟ್ ಬಂದು ನಿಮಗೊಂದು ಪಾಲಿಸಿ ಆಗಿರ್ಬೋದು ಫಿನಾನ್ಷಿಯಲ್ ಪ್ರಾಡಕ್ಟ್ ಸೇಲ್ ಮಾಡ್ತಿದ್ದಾರೆ ಅಂದರೆ ಏನೂ ತಿಳ್ಕೊಂಡೆ ಬರೀ ಅವ್ರ ಮಾತು ಮೇಲೆ ಡಿಪೆಂಡ್ ಆಗಿ ತೊಗೊಳಕ್ಕೆ ಹೋಗ್ಬಿಡಿ. ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಹಾಗೆ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ. ನೀವು ಫಿನಾನ್ಷಿಯಲ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೇಕು ಅಂದರೆ ಇವಾಗ ಯಾವುದೋ ಒಂದು ಕಾಲೇಜ್ಗೆ ಹೋಗ್ಬೇಕಂತ ಇಲ್ಲ, ಸ್ಕೂಲಿಗೆ ಹೋಗ್ಬೇಕಂತ ಇಲ್ಲ, ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ತಿಳ್ಕೊಬೋದು. ಹಾಗೆ ನಿಮಗೆ ಫಿನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಟ್ಟರೆ IndianMoney.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಪ್ರತಿಯೊಂದು ಫಿನಾನ್ಷಿಯಲ್ ಪ್ರಾಡಕ್ಟ್ ಬಗ್ಗೆನೂ ನಿಮಗೆ ವೀಡಿಯೋ ಸಿಗುತ್ತೆ, ಹಾಗೆ ಆ ವಿಡಿಯೋ ನೋಡಿ ನಿಮಗೆ ಸಾಕಷ್ಟು ಡೀಟೇಲ್ಸ್ ಕೂಡ ಸಿಗುತ್ತೆ. ಅದು ಅಲ್ಲದೆ ಇಲ್ಲ ನಮಗೆ ಯಾರೊಂದು ಫಿನಾನ್ಷಿಯಲ್ ಅಡ್ವೈಸರ್ ಬೇಕು ಅಂತ ಅನಿಸಿದ್ರೆ ನಿಮಗೆ IndianMoney.com ಹೆಲ್ಪ್ಲೈನ್ ನಂಬರ್ 0226181616111ಗೆ ಮಿಸ್ ಕಾಲ್ ಕೊಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕೂಡ ಅಥವಾ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೂ ಕೂಡ ನಮಗೆ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು.